आप SBR News 1 देख रहे हैं। आज की मुख्य खबरें देखते हैं। 27ನೇ ತಾರೀಕಿನಿಂದ ಮಾರ್ಚ್ 27 ಪ್ರಾರಂಭ ಆಗಬೇಕಾಗಿದ್ದ SSLC ಪರೀಕ್ಷೆಗಳನ್ನ ಈ ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಅದನ್ನ ಮುಂದೂಡುವ ಒಂದು ನಿರ್ಧಾರ ಕೈಗೊಂಡಿದ್ದಾರೆ. ಸೊ SSLC ಪರೀಕ್ಷೆಗಳನ್ನ ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ನಾವು ಪ್ರಕಟಿಸ್ತೇವೆ. ನಾಳೆ ನಡೆಯಬೇಕಾಗಿರುವ ಕೊನೆಯ ಪರೀಕ್ಷೆ, ಎರಡನೇ PUC ಕೊನೆಯ ಪರೀಕ್ಷೆ ಅದು ನಡೆಯುತ್ತೆ. ಆ ಪರೀಕ್ಷೆ ಎಲ್ಲ ಕೇಂದ್ರಗಳಲ್ಲಿ ಯಾವುದೇ ತೊಂದರೆ ಇಲ್ಲದೆ ಇರಂಗೆ ನಡೆಯೋದಕ್ಕೆ ವ್ಯವಸ್ಥೆಯನ್ನು ಕೂಡ ನಾವು ಕೈಗೊಂಡಿದ್ದೀವಿ. ಸೊ ಎಲ್ಲ PUC ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ. ನಾಳೆಯ ಕೊನೆಯ PUC ಪರೀಕ್ಷೆ ನಡೆಯುತ್ತೆ. ನೀವೆಲ್ಲರೂ ಕೂಡ ಆತ್ಮವಿಶ್ವಾಸದಿಂದ ಆ ಪರೀಕ್ಷೆನ ಬರೀರಿ. ಇನ್ನು SSLC ಮಕ್ಕಳಿಗೆ ನಾನು ಅನೇಕ ಮಕ್ಕಳ ಜೊತೆ ಮಾತಾಡಿದ್ದೀನಿ. ಅವ್ರಿಗೊಂದು ಆಸೆ ಇತ್ತು, ಈ ಪರೀಕ್ಷೆ ಮುಗಿಬೇಕು, ನಾವು ಬಹಳ ಓದಿದ್ದೀವಿ, ಬಹಳ ಕಷ್ಟಪಟ್ಟಿದ್ದೀವಿ, ಬೇಗ ಈ ಪರೀಕ್ಷೆ ಮುಗಿಬೇಕು ಅನ್ನೋದು ಒಂದಿತ್ತು. ನಾವು SSLC ಬೋರ್ಡಿಂದ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಂಡಿದ್ವು. ಆ ಪರೀಕ್ಷಾ ಹಾಲಲ್ಲಿ ಕಡಿಮೆ ಜನನ ಕೂಡಿಸೋದು, ಸ್ಯಾನಿಟೈಸರ್ ವ್ಯವಸ್ಥೆ, ಯಾರಿಗಾ ತೊಂದರೆ ಬಂದರೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ, ಮಾಸ್ಕ್ ಹಾಕೊಂಡು ಬಂದವ್ರಿಗೂ ಕೂಡ ಬರೆಯೋ ವ್ಯವಸ್ಥೆ ಎಲ್ಲ ಮಾಡಿದ್ವು ನಾವು. ಆದರೆ ಅನೇಕ ಜನರ ಅಭಿಪ್ರಾಯದಂತೆ, ವಿಶೇಷವಾಗಿ ಆರೋಗ್ಯ ಇಲಾಖೆಯ ಅಭಿಪ್ರಾಯದಂತೆ ಆ ಪರೀಕ್ಷೆಗಳನ್ನ ನಾವು ಮುಂದೂಡ್ತಾ ಇದ್ದೀವಿ. ಮಕ್ಕಳೇ, ನಿಮ್ಮ ಸುಖ ನಿಮ್ಮ ಹಿತ ಎರಡನ್ನೂ ಕೂಡ ನಾವು ಗಮನದಲ್ಲಿಟ್ಟಿದ್ದೀವಿ. ನಿಮ್ಮ ಸುಖ ಏನು? ಪರೀಕ್ಷೆ ಬೇಗ ಮುಗಿಬೇಕು ಅಂತ, ಪರೀಕ್ಷೆ ಬೇಗ ಮುಗಿದು ರಿಲ್ಯಾಕ್ಸ್ ಮೂಡ್ಗೆ ಹೋಗಬೇಕು ಅಂತ. ಹಿತ ಏನು? ಯಾರೂ ಕೂಡ ತೊಂದರೆ ಆಗಬಾರ್ದು ಅಂತ. ಇವೆರಡನ್ನೂ ಕೂಡ ಮನಗಂಡು ಇವತ್ತು SSLC ಪರೀಕ್ಷೆಗಳನ್ನ, ನನಗೊತ್ತು ತುಂಬ ಓದಿದ್ದೀರಾ, ತುಂಬ ಕಷ್ಟಪಟ್ಟಿದ್ದೀರಾ, ಪೇಪರ್ ಬಂದ ತಕ್ಷಣ ಬರೀಲಿಕ್ಕೂ ಕೂಡ ತಯಾರಿದ್ದೀರಾ. ಆದರೆ ಅನಿವಾರ್ಯ ಕಾರಣ, ಇದೊಂಥರ ವಿಶೇಷವಾದ ಒಂದು ಪರಿಸ್ಥಿತಿ, ವಿಶೇಷವಾದ ಒಂದು ನಿರ್ಧಾರ ತಗೊಳ್ಬೇಕು. ಅದಕ್ಕೆ 27ನೇ ತಾರೀಕು ಮಾರ್ಚಿಂದ ಪ್ರಾರಂಭ ಆಗಿ April 9 ತಾರೀಕುವರೆಗೂ ನಡೀಬೇಕಾಗಿತ್ತು SSLC ಪರೀಕ್ಷೆಗಳು, ಅದನ್ನು ಮುಂದೂಡಿದ್ದೀವಿ. ಸದ್ಯದಲ್ಲೇ ಹೊಸ ದಿನಾಂಕಗಳನ್ನ ನಾವು ಪ್ರಕಟಿಸ್ತೀವಿ. ನಾನು ಮಕ್ಕಳಿಗೆಲ್ಲ ಮನವಿ ಮಾಡ್ಕೊಳ್ತೀನಿ, ಯಾರೂ ಹತಾಶರಾಗಬೇಡಿ. ಇದನ್ನು ಎಕ್ಸ್ಟೆಂಡೆಡ್ ಸ್ಟಡಿ ಲೀವ್, ವಿಸ್ತರಿತ ಒಂದು ಅಧ್ಯಯನದ ರಜೆ ಅಂತ ನೀವು ತಿಳ್ಕೊಳ್ಳಿ. ಚೆನ್ನಾಗಿ ಓದಿ. ಸದ್ಯದಲ್ಲೇ ನಾವು ಹೊಸ ಟೈಮ್ ಟೇಬಲ್ನ ಕೂಡ ನಿಮಗೆ ಪ್ರಕಟಿಸ್ತೀವಿ. ಈ ವಿಶೇಷ ವಿಸ್ತರಿತ ಅಧ್ಯಯನದ ರಜೆ ನೀವು ಒಳಿತನ್ನ ಮಾಡಲಿ. ಆದರೆ ಈ ರಜೆ ಅಂತ ತಿಳ್ಕೊಂಡು ಯಾರು ಕೂಡ ಇವಾಗಲೇ ರಿಲ್ಯಾಕ್ಸ್ ಮಾಡಕ್ಕೆ ಹೋಗ್ಬೇಡಿ. ಪರೀಕ್ಷೆ ಆದ್ಮೇಲೆ ರಿಲ್ಯಾಕ್ಸ್ ಮಾಡಿ, ಮತ್ತೊಂದು ಸಲ ಒಂದೆರಡು ಸಲ ರಿವಿಷನ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿದೆ. ಸೊ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿಕ್ಕೋಸ್ಕರ ನಾವು ಕ್ರಮ ತಗೊಳ್ತೀವಿ. ಸೊ ನಾನು ಒಬ್ಬ ಶಿಕ್ಷಣ ಸಚಿವನಾಗಿ ನಮ್ಮ ಎಲ್ಲ SSLC ಮಕ್ಕಳಿಗೆ ಶುಭವನ್ನ ಕೊಡ್ತೇನೆ. ಈ ವಿಸ್ತರಿತ ರಜೆಯನ್ನ ಉಪಯುಕ್ತವಾಗಿ ನೀವೆಲ್ಲ ಕಳೀಲಿ ಅಂತ ನಾನು ಆಶಿಸ್ತೇನೆ. ಎಲ್ಲರೂ ಕೂಡ ನಮಸ್ಕಾರ.